ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. 2023-24 ಸಾಲಿನ ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆ ಫಲಿತಾಂಶ ಸೋಮವಾರ ಪ್ರಕಟಗೊಂಡಿತು. ತುಮಕೂರು ನಗರದ ಹೊರಪೇಟೆಯಲ್ಲಿರುವ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಕೈದಿದ್ದಾರೆ. ಪರೀಕ್ಷೆಗೆ ಹಾಜರಾದ 100 ವಿದ್ಯಾರ್ಥಿಗಳಲ್ಲಿ 100% ಫಲಿತಾಂಶ ಪಡೆದಿದ್ದು, ಶಾಲೆಯ ವಿದ್ಯಾರ್ಥಿಗಳಾದ ಅಕ್ಷತಾ, ಎಚ್ಎಂ ಹಾಗೂ ಮುಫ್ಜಿಲಾ ಮನಾನ್ ಇಬ್ಬರು 487 ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ ಹೆಮ್ಮೆ ಹಾಗೂ ಕೀರ್ತಿಯನ್ನ ಇಬ್ಬರು ಶಾಲೆಗೆ ತಂದಿದ್ದಾರೆ. ಉಳಿದಂತೆ ಕುಮಾರಿ ಸಿರ್ವೇನಲ ಗುಪ್ತಾ 97.2, ವರ್ಷ 6.97, ನಿಶ್ಚಿತ ಮಂಜುನಾ 96.8, ಅಟಲ್ ಹರ್ಷಿತಾ 96.2 ಅಂಕಗಳನ್ನ ಗಳಿಸಿದ್ದು, ಒಟ್ಟು 21 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕಗಳನ್ನ ಗಳಿಸಿದ್ದಾರೆ. 21 ವಿದ್ಯಾರ್ಥಿಗಳು 80%ಕ್ಕೂ ಅಧಿಕ ಅಂಕಗಳನ್ನ ಗಳಿಸಿದ್ದಾರೆ. ಈ ಮೂಲಕ ಶಾಲೆಯ ಕೀರ್ತಿಯನ್ನ ಬೆಳಗಿಸಿದ್ದಾರೆ ಎಂದು ಪ್ರಾಂಶುಪಾಲರಾದ ಶ್ರೀಮತಿ ರಂಜಿತಾ ಕೆಆರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕನ್ನಡ ವಿಷಯದಲ್ಲಿ 4 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡೆದಿದ್ದಾರೆ. ಉಳಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಒಬ್ಬ ವಿದ್ಯಾರ್ಥಿ ಪಡೆದಿದ್ದಾರೆ. ಈ ಫಲಿತಾಂಶಕ್ಕೆ ಕಾರಣರಾದ ವಿದ್ಯಾರ್ಥಿಗಳು, ಪೋಷಕರನ್ನ ಹಾಗೂ ಶಿಕ್ಷಕರನ್ನ ಗೌರವಾನ್ವಿತ ಎಂಜಿಎ ಕೃಷ್ಣರಾವ್ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ ಮಂಜುನಾಥ್. ನನ್ನ ಮಗ ನಿಶ್ಚಿತ್ ಮಂಜುನಾಥ್ ಈ ಸಾಲಿನ ಸಿಬಿಎಸ್ಇ 10ನೇ ತರಗತಿಯಲ್ಲಿ 500ಕ್ಕೆ 484 ಅಂಕಗಳನ್ನು ಪಡೆದು 96.8% ಅನ್ನು ಗಳಿಸಿರುತ್ತಾನೆ. ಅವರ ಈ ಸಾಧನೆಗೆ ಕಾರಣರಾದಂತಹ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ಪ್ರಿನ್ಸಿಪಲ್ ಆದಂತಹ ರಂಜಿತಾ ಮ್ಯಾಡಮ್ ರವರಿಗೂ, ಕೋಆರ್ಡಿನೇಟರ್ ಆದಂತಹ ರಾಜಶೇಖರ್ ಸರ್, ಡೀನ್ ಆದಂತಹ ರಘು ಸರ್, ಸೋಷಿಯಲ್ ಟೀಚರ್ ಆದಂತಹ ಶ್ರೀಮತಿ ಮಮತಾ ಮ್ಯಾಡಮ್ ಹಾಗೂ ಕನ್ನಡ ಶಿಕ್ಷಕರಾದಂತಹ ಚಂದ್ರಶೇಖರ್ ಸರ್, ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ನೀವು ಮಾಡಿಕೊಟ್ಟಿರುವಂತಹ ಸಲಹೆ, ನೀವು ಕೊಟ್ಟಿರುವಂತಹ ರೆಮಿಡಿಯಲ್ ಟೀಚಿಂಗ್ ಹಾಗೂ ಫೀಡ್ಬ್ಯಾಕ್ ನಿಂದ ನನ್ನ ಮಗನಿಗೆ 96.8% ಬರೋದಕ್ಕೆ ಕಾರಣ ಆಗಿದೆ. ಧನ್ಯವಾದಗಳು. ನನ್ನ ಮಗನ ಈ ಸಾಧನೆ ತುಂಬಾ ಹೆಮ್ಮೆ ತಂದಿದೆ. ಅವನ ಈ ಸಾಧನೆಗೆ ಕಾರಣವಾದಂತಹ ಟೆಕ್ನೋ ಶಾಲೆಯ ಪ್ರಿನ್ಸಿಪಲ್ ಅವರಿಗೆ ಮತ್ತು ಆ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕ ವೃಂದದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಗೆಲುವಿಗೆ ಕಾರಣರಾದಂತಹ ನನ್ನ ತಂದೆ ತಾಯಿ, ಕುಟುಂಬದ ಎಲ್ಲಾ ಸದಸ್ಯರು ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತೇನೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ರಂಜಿತಾ ಮ್ಯಾಡಮ್ ರವರ ಸಲಹೆ ಸೂಚನೆಗಳು ಮತ್ತು ಮಾರ್ಗದರ್ಶನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಶಬರಿ ಯಾರು ಎನ್ನುವುದರ ಜೊತೆಗೆ ಶಬರಿ ಏನು ಎಂದು ತಿಳಿಸಿಕೊಟ್ಟುವುದರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ರುಚಿ ಹತ್ತಿಸಿ ನನ್ನ ಮಾತೃಭಾಷೆಯಲ್ಲಿ ನನಗೆ 100ಕ್ಕೆ 100 ಅಂಕಗಳನ್ನು ಗಳಿಸುವಲ್ಲಿ ಸಹಕಾರ ವ್ಯಕ್ತಪಡಿಸಿದ ನಮ್ಮ ಕನ್ನಡ ಶಿಕ್ಷಕರಾದಂತಹ ಚಂದ್ರಶೇಖರ್ ಹೆಬಲಿ ಸರ್ ಅವರಿಗೆ ನನ್ನ ಅನಂತಾನಂತ ನಮನಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಹಲೋ ಎವ್ರಿವನ್, ಐ ಆಮ್ ಮುಫ್ಜಿಲಾ ಮನಾನ್, ಅ ಸ್ಟೂಡೆಂಟ್ ಆಫ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ತುಮಕೂರು 3 ಬ್ರಾಂಚ್, ಆ್ಯಂಡ್ ಐವ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ ಮೈ 10th ಬೋರ್ಡ್ ರಿಸಲ್ಟ್ಸ್ ಇನ್ ದ ಇಯರ್ 2023-24. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಫಾರ್ ಬೀಯಿಂಗ್ ಸೋ ಹೆಲ್ಪ್ಫುಲ್ ಆ್ಯಂಡ್ ಸೋ ಸಪೋರ್ಟಿವ್ ದಟ್ ದೇ ಗಿವ್ ಅಪ್ ದ ಫ್ಯಾಮಿಲಿ ಟೈಮ್ ಇನ್ ಪ್ರಿಪೇರಿಂಗ್ ಮೀ. ಆರ್ ಪ್ರಿನ್ಸಿಪಲ್, ಡೀನ್ ಆ್ಯಂಡ್ ಇನ್ ಚಾರ್ಜ್ ಆಲ್ ದ ಟೀಚರ್ಸ್ ಸ್ಟುಡ್ ಬೈ ಮೀ ವೆನ್ ಐ ಡಿಂಟ್ ಸ್ಕೋರ್ ಮಚ್ ಇನ್ ಮೈ ಪ್ರೀ ಬೋರ್ಡ್ಸ್, ರೆಕ್ಟಿಫೈಡ್ ಮೈ ಮಿಸ್ಟೇಕ್ಸ್ ಆ್ಯಂಡ್ ಮೇಡ್ ಶೋರ್ ದಟ್ ದೇ ನೆವರ್ ಗೇವ್ ಅಪ್ ಆನ್ ಮೀ. ದೇ ವರ್ ಸೋ ಹೆಲ್ಪ್ಫುಲ್ ಆ್ಯಂಡ್ ಸೋ ಸಪೋರ್ಟಿವ್ ದಟ್ ದ ಬಿಲೀವ್ಡ್ ಇನ್ ಮೀ ವೆನ್ ಐ ಕುಡಂಟ್ ಬಿಲೀವ್ ಇನ್ ಮೈ ಸೆಲ್ಫ್. ಐ ನೋ ದೆಲ್ ಕಂಟಿನ್ಯೂ ದ ಸೇಮ್ ಸಪೋರ್ಟ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಹೂ ಅಸ್ಪೈರ್ ಟು ಬಿ ಸಕ್ಸಸ್ಫುಲ್ ಆಸ್ ದೇ ಹ್ಯಾವ್ ಡಿಡ್ ಟು ಮೀ, ಆ್ಯಂಡ್ ವಿಲ್ ಮೇಕ್ ಶೋರ್ ದಟ್ ದೇ ಇಂಪ್ರೂವ್ ವಿತ್ ಎವ್ರಿ ಪಾಸಿಂಗ್ ಎಕ್ಸಾಮ್. ಐ ಆಮ್ ಸೋ ಪ್ರೌಡ್ ಟು ಬಿ ದ ಸ್ಟೂಡೆಂಟ್ ಆ್ಯಂಡ್ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದಟ್ ಐ ವಿಲ್ ಕಂಟಿನ್ಯೂ ದ ಸೇಮ್ ವಿತ್ ದೇರ್ ಸಪೋರ್ಟ್. ಐ ಹೋಪ್ ದೇ ಆಲ್ವೇಸ್ ಕಂಟಿನ್ಯೂ ಸಪೋರ್ಟಿಂಗ್ ಮೀ ಆ್ಯಂಡ್ ಮೇಕ್ ಶೋರ್ ದಟ್ ಐ ಸಕ್ಸೀಡ್ ಇನ್ ಎವ್ರಿ ಪಾರ್ಟ್ ಆಫ್ ಮೈ ಲೈಫ್. ಥ್ಯಾಂಕ್ ಯು. ತುಮಕೂರು ನಗರದ ಶ್ರೀದೇವಿ ಪ್ಯಾರಾಮೆಡಿಕಲ್ ಹಾಗೂ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜು ವತಿಯಿಂದ ಮೇ 26ರಂದು ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿತ್ತು ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕಾಲರ್ಶಿಪ್ ಪರೀಕ್ಷೆ ಏರ್ಪಡಿಸಿರುವ ಕುರಿತು ಸಂಸ್ಥೆಯ ಅಧ್ಯಕ್ಷರಾದ ಎಂಆರ್ ಹುಲಿನಾಯ್ಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಹೆಚ್ಚಿನ ಅವಕಾಶಗಳು ಬೇಡಿಕೆಯನ್ನ ಹೊಂದಿದ್ದು, ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸ್ ಸೇರಲು ಅನುಕೂಲವಾಗುವಂತೆ ಸ್ಕಾಲರ್ಶಿಪ್ ಪ್ರವೇಶಾತಿ ಪರೀಕ್ಷೆಯನ್ನ ಮೇ 26ರಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಟೆಸ್ಟ್ ಅಲ್ಲಿ ಮೊದಲ 5 ರ್ಯಾಂಕ್ ಪಡೆದರೆ 12,000 ರೂಪಾಯಿ ಸ್ಕಾಲರ್ಶಿಪ್, 6ರಿಂದ 15ನೇ ರ್ಯಾಂಕ್ ಗಳಿಸಿದವರಿಗೆ 60,000 ರೂಪಾಯಿ, 16ರಿಂದ 25ನೇ ರ್ಯಾಂಕ್ ಗಳಿಸಿದವರಿಗೆ 30,000 ರೂಪಾಯಿ, 26ರಿಂದ 50ನೇ ರ್ಯಾಂಕ್ ಗಳಿಸಿದವರಿಗೆ 15,000, 51ರಿಂದ ಮುಂದಿನ ರ್ಯಾಂಕ್ ಗಳಿಸಿದವರಿಗೆ 9,000 ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಗುವುದು ಎಂದು ತಿಳಿಸಿದರು.
ಒಂದು ಪಿ ಯು ಸಿ ವಿದ್ಯಾರ್ಥಿ 15 ಕಡಿಮೆ ನಂತರ ಆ ಸಬ್ಜೆಕ್ಟ್ ಅದರಲ್ಲಿ ಅವತ್ತಿನ ಟೆಸ್ಟ್ ರಿಸಲ್ಟ್ ಕೊಡ್ತೀವಿ. ಫಸ್ಟ್ ಒಂದು ಸಬ್ಜೆಕ್ಟ್ನ ಫಸ್ಟ್ ರ್ಯಾಂಕ್ ಬಂದವರಿಗೆ ಅವರು ಫುಲ್ ಎಜುಕೇಷನ್ ಫ್ರೀ ಆಗುತ್ತೆ, ಬಿ ಕಂಪ್ಲೀಟ್ ಮಾಡ್ತಾರೆ ಏನು ಕಟ್ಟಬೇಕು. ಮತ್ತು ಮುಂದಿನ ರ್ಯಾಂಕ್ ಅವರಿಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾರೆ. ಈಗ ಒಂದರಿಂದ ಹತ್ತು ರ್ಯಾಂಕ್ ಪಡೆದವರಿಗೆ ಫುಲ್ ಫ್ರೀ ರ್ಯಾಂಕ್. ಈಗ ಒಂದರಿಂದ ಹತ್ತು ರ್ಯಾಂಕ್ ಪಡೆದವರಿಗೆ ಅವರಿಗೆ ಏನು ಫೀಸ್ ಕಟ್ಟಲೇಬೇಕಾಗಿಲ್ಲ, ಡೊನೇಷನ್ನಿಂದ ಫೀಸ್ ಇಲ್ಲ. ನೇರವಾಗಿ ಮುಂದಿನವರಿಗೆ ಒಂದು 11-30 ರ್ಯಾಂಕ್ ಪಡೆದವರಿಗೆ ಟೋಟಲ್ ಫೀಸ್ ಕಟ್ಟಿ, ಆಮೇಲೆ 91-100 ರ್ಯಾಂಕ್ ಪಡೆದವರಿಗೆ ಮತ್ತೆ ಅದಕ್ಕೆ ದೊಡ್ಡದಾಗಿ ಕಡಿಮೆ ಆಗ್ತದೆ. ಹೀಗೆ ಸುಮಾರು ಒಂದು 100 ಸಿಬ್ಬಂದಿಗೆ ನಾವು ಈ ಸ್ಕಾಲರ್ಶಿಪ್ ಕೊಡ್ತೇವೆ. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ ಮಾತನಾಡಿ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿರಿಸಿಕೊಂಡು ಸಂಸ್ಥೆಯ ಅಧ್ಯಕ್ಷರು ಈ ಪರೀಕ್ಷೆಯನ್ನ ಆಯೋಜನೆ ಮಾಡಲಾಗಿದೆ. ಸರ್ಕಾರ ಸ್ಕಾಲರ್ಶಿಪ್ಗಳ ಜೊತೆ ವಿಶೇಷವಾಗಿ ಸಂಸ್ಥೆಯ ಸ್ಕಾಲರ್ಶಿಪ್ ಕೊಡುವ ಯೋಜನೆ ಜಾರಿಗೆ ತಂದಿದ್ದು, ಜಿಲ್ಲೆ ಹೊರ ಜಿಲ್ಲೆ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇದೇ ಮೇ 18ಕ್ಕೆ ಕಾಲೇಜಿನಲ್ಲಿ ಘಟಿಕೋತ್ಸವ ಆಯೋಜನೆ ಮಾಡಲಾಗಿದ್ದು 120 ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಬರೀ SSLC ವಿದ್ಯಾರ್ಥಿಗಳಿಗೆ ಮಾಡಿದ್ವಿ. ಈ ಸರಿ ಏನಾಗಿದೆ, ಪದವಿಗೂ ಮಾಡೋಣ ಅಂತ ನಮ್ಮ ಆನರಬಲ್ ಚೇರ್ಮನ್ ಸರ್ ಹೇಳಿದ್ರಿಂದ ನಾವು BSc ಕೋರ್ಸಸ್ಗಳು, ನಮ್ಮಲ್ಲಿ 10 BSc ಕೋರ್ಸಸ್ ಇದ್ದಾವೆ. ಈ ಎಲ್ಲ 10 ಕೋರ್ಸ್ಗಳು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಅಂಗೀಕೃತವಾಗಿದ್ದಾವೆ. ಹಾಗಾಗಿ ಪ್ರಪಂಚದಾದ್ಯಂತ ಇವರು ತಮ್ಮ ತರಬೇತಿ ಮುಗಿದ ತಕ್ಷಣ ಜಾಬ್ಗಳಿಗೆ ಹೋಗ್ಬೋದು ಅಥವಾ ಹೈಯರ್ ಎಜುಕೇಷನ್ಗೆ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ 26 ಮೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮಲ್ಲಿ ಸ್ಕಾಲರ್ಶಿಪ್ ಟೆಸ್ಟನ್ನು ಇಟ್ಕೊಂಡಿದ್ವಿ. ಇದಕ್ಕೆ ಆಲ್ರೆಡಿ ನಾವು ಗ್ರೌಂಡ್ ವರ್ಕ್ ಮಾಡಿದ್ದೀವಿ. ಗ್ರೌಂಡ್ ವರ್ಕ್ ಅಲ್ಲದೆ ಏನಂದರೆ PUC ಕಾಲೇಜ್ ಪ್ರಾಂಶುಪಾಲರನ್ನು ಭೇಟಿ ಮಾಡಿದ್ದೀವಿ, SSLC ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಭೇಟಿ ಮಾಡಿ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಾವು ಗೂಗಲ್ ಫಾರ್ಮ್ ಅನ್ನು ಹಂಚಿದ್ದೀವಿ. ಹಾಗಾಗಿ ನಮಗೆ 1117 ಆಸರಮ್ ನಾವು ರಿಜಿಸ್ಟ್ರೇಷನ್ ಆಗಿದೆ. ಬೋತ್ ಡಿಪ್ಲೊಮಾ ಮತ್ತು BSc ಈ ಸ್ಕಾಲರ್ಶಿಪ್ ಟೆಸ್ಟ್ಗೆ ನೋಂದಣಿ ಆಗಿದ್ದಾರೆ. ಇದರಲ್ಲಿ ಯಾವ್ದನ್ನು ಮಾಡಿದ್ದೀವಿ ಅಂತಂದರೆ, ಡಿಪ್ಲೊಮಾ ನಮ್ಮಲ್ಲಿ 7 ಕೋರ್ಸಸ್ ಇದೆ. ಇದು ಪ್ಯಾರಾಮೆಡಿಕಲ್ ಬೋರ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅಂಗೀಕೃತವಾಗಿದೆ. ಸೊ ಈ 7 ಕೋರ್ಸ್ಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ, ಫಸ್ಟ್ ಟಾಪ್ 5 ರ್ಯಾಂಕ್ಸ್ ಅಂಕಗಳ ಆಧಾರದ ಮೇಲೆ 5 ರ್ಯಾಂಕ್ಸ್ಗೆ, ಅಂದರೆ ಇದಕ್ಕೆ ಸಿಲೆಬಸ್ SSLC ಸಿಲೆಬಸ್ ಇರುತ್ತೆ, 40 ಮಾರ್ಕ್ಸ್ಗೆ ಮಾತ್ರ MCQ ಟೈಪ್ ಇರುತ್ತೆ. ಆ MCQ ಟೈಪ್ ಇರುತ್ತೆ, 40 ನಿಮಿಷ, 40 ಮಾರ್ಕ್ಸ್ಗೆ ISC ಯಾರು ಬೇಕಿರ್ತಾರೋ ಅವರಿಗೆ ನಾವು ಫಸ್ಟ್ ರ್ಯಾಂಕ್ ರ್ಯಾಂಕ್. ಇದೇ ವೇಳೆ ಮಾತನಾಡಿದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್ ಮಾತನಾಡಿ, ನಮ್ಮ ಸಂಸ್ಥೆಯ 3ನೇ ಘಟಿಕೋತ್ಸವವನ್ನ ಪಾವಗಡದ ಶ್ರೀರಾಮಕೃಷ್ಣ ಆಶ್ರಮದ ಪೂಜ್ಯರಾದ ಪೂಜ್ಯ ಶ್ರೀ ಜಾಪಾನಂದ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣದ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಸುಜಾತ ರಾಠೋಡ್ ಇವರು ಪಾಲ್ಗೊಂಡು ಪದವಿ ಪ್ರದಾನ ಮಾಡಲಿದ್ದಾರೆಂದು ಮಾಹಿತಿ ನೀಡಿದರು. ಈ ಪ್ಯಾರಾಮೆಡಿಕಲ್ ಹಾಗೂ ಅಲೈಡ್ ಹೆಲ್ತ್ ಸೆನ್ಸಸ್ ಯೂಶಲಿ ನಮ್ಮ ಮಿಡ್ ಕ್ಲಾಸ್ ಹಾಗೂ ಲೋವರ್ ಮಿಡ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಕೆರಿಯರ್ ಗೈಡೆನ್ಸ್, ಉತ್ತಮ ಕೆರಿಯರ್ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ತಾ ಇದೆ. ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರ್ಸ್ ಹಾಗೂ ನರ್ಸಸ್ ಮಾತ್ರ ಇಲ್ಲ, ಈಗ ಡೈವರ್ಸಿಫಿಕೇಶನ್ ಆದಮೇಲೆ ಪ್ಯಾರಾಮೆಡಿಕಲ್ ಫೀಲ್ಡ್ ತುಂಬಾ ಡೆವಲಪ್ ಆಗಿದೆ. ಈಗ ರೆಸ್ಪಿರೇಟರಿ ಟೆಕ್ನಿಷಿಯನ್ ಆಗಿದ್ದಾರೆ, ಅನಸ್ತೀಶಿಯಾ ಓಟಿ ಟೆಕ್ನಿಷಿಯನ್ ಆಗಿದ್ದಾರೆ, ಬರೀ ಲ್ಯಾಬೋರೇಟರಿ ಟೆಕ್ನಿಷಿಯನ್ ಇಲ್ಲ, ಅದೇ ರೀತಿ ಕಾರ್ಡಿಯಕ್ ಕೇರ್ ಟೆಕ್ನಿಷಿಯನ್ ಇದೆ, CTVS ಕೋರ್ಸ್ಗಳು ನಡೀತಾ ಇದೆ. ಸೊ ಈ ಥರ ಈ ಟೆಕ್ನಿಷಿಯನ್ ಕೋರ್ಸ್ಗಳು ಡಾಕ್ಟರ್ಸ್ ಹಾಗೂ ಮೆಡಿಕಲ್ ಪರ್ಸ್ನಲ್ಗೆ ಒಂದು ಅಡಿಷ್ನಲ್ ವರ್ಕ್ ಫೋರ್ಸ್ ಆಗಿ ಆಗ್ತಾರೆ, ಮತ್ತು ಇದೊಂದು ಅವ್ರಿಗೊಂದು ಉತ್ತಮ ಕೆರಿಯರ್ ಆಗುತ್ತೆ. ಸೊ ಈ ಕೋರ್ಸ್ಗಳಿಂದ ಎಲ್ಲ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾವು ಈಗ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ತಾವು ಹೆಚ್ಚು ಹೆಚ್ಚು ಈ ಮಾಹಿತಿಯನ್ನು ಜನರಿಗೆ ತಲುಪಿಸಿದ್ರೆ ಸ್ಕಾಲರ್ಶಿಪ್ ಅವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು
ಮಕ್ಕಳಿಗೆ ಅವ್ರ ಫ್ಯಾಮಿಲಿ ಯೂಶಲಿ ಮಿಡ್ ಕ್ಲಾಸ್ ಲೋವರ್ ಮಿಡ್ ಕ್ಲಾಸ್ ಜಾಗೆ ತುಂಬ ಅತ್ಯುತ್ತಮ ಈ ಕೆರಿಯರ್ ಆಗುತ್ತೆ ಅಂತ ಹೇಳಿ ಕೇಳ್ಕೊಂತಾರೆ. ಇನ್ನೂ ಹೆಚ್ಚು ಮಾಹಿತಿ ನಮ್ಮ ಡಾಕ್ಟರ್ ಕೃಷ್ಣ ಪ್ರಿನ್ಸಿಪಲ್ ಅವರು ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ಸಂಸ್ಥೆ ಆಡಳಿತ ಅಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್ ಭಾಗವಹಿಸಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ನಮ್ಮ ನೀರು ನಮ್ಮ ಹಕ್ಕು ಹೋರಾಟದ ಹೆಸರಿನಲ್ಲಿ ಮಾಜಿ ಸಚಿವ ಎಸ್ ಶಿವಣ್ಣ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಒಕ್ಕೊರಲಿನಿಂದ ಹೋರಾಟಕ್ಕೆ ಇಳಿದಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ಮಾಜಿ ಸಚಿವ ಎಸ್ ಶಿವಣ್ಣರವರು ಜಿಲ್ಲೆಗೆ ನೀರು ಹರಿಯುವಲ್ಲಿ ಅನ್ಯಾಯವಾದರೆ ಹೋರಾಟಕ್ಕೆ ಇಳಿಯುವಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಶಿವಣ್ಣರವರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಯಾವುದಕ್ಕೂ ಕೇರ್ ಮಾಡದೆ ಬೀದಿಗಿಳಿದು ಹೋರಾಟಕ್ಕೆ ಇಳಿಯುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ಹಾಸನದಿಂದ ಜಿಲ್ಲೆಗೆ ಹೇಮಾವತಿ ನೀರು ಹರಿಯುವಲ್ಲಿ ಅನ್ಯಾಯ ಕಂಡು ಬಂದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಶಿವಣ್ಣರವರು ಅಧಿಕಾರದಲ್ಲಿ ಇಲ್ಲದಿದ್ರೂ ಸಹ ಅವರ ಹೆಸರು ಕೇಳಿದರೆ ಅಧಿಕಾರಿಗಳು ಬೆಚ್ಚಿ ಬೀಳುವರು. ಶಿವಣ್ಣರವರು ತಮ್ಮದೇ ಆದ ಮಾತಿನ ಶೈಲಿ ಮೂಲಕ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿರುವ ನಿದರ್ಶನಗಳು ಸಾಕಷ್ಟು ಇದೆ. ಈಗ ಗುಬಿ ತಾಲೂಕು ಡಿರಾಂಪುರದಲ್ಲಿ ಎಕ್ಸ್ಪ್ರೆಸ್ ನಾಲೆ ಮೂಲಕ ಮಾಗಡಿಗೆ ಹೇಮಾವತಿ ನೀರು ಹರಿಸಲು ನಡೆಯುತ್ತಿರುವ ಕಾಮಗಾರಿಯನ್ನು ಮುಂದುವರಿಸುವುದಕ್ಕೆ ಬಿಡದೆ ನಾಲೆಗೆ ಮೂರು ಹಿಡಿ ಮಣ್ಣು ಹಾಕುವ ಮೂಲಕ ಪ್ರತಿಭಟಿಸಿದ್ದಾರೆ. ಈ ಪ್ರತಿಭಟನೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ಹಾಲಿ ಹಾಗೂ ಮಾಜಿ ಶಾಸಕರುಗಳು, ಸ್ವಾಮೀಜಿಗಳು ನೂರಾರು ರೈತರೊಂದಿಗೆ ನಾಲೆ ಮುಂಭಾಗವೇ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಪ್ರತಿಭಟನೆಯಿಂದಾಗಿ ಸರ್ಕಾರಕ್ಕೆ ಬಿಸಿ ತಟ್ಟಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಿಯಾಗಿ ಕಾಂಗ್ರೆಸ್ ಮುಖಂಡರುಗಳು ಪ್ರತಿಕ್ರಿಯಿಸದೆ ತಟಸ್ಥ ನೀತಿಯನ್ನು ಅನುಸರಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಸಚಿವ ವಿ ಸೋಮಣ್ಣ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಾಜಿ ಸಂಸದ ಎಸ್ಪಿ ಮುದಾನ್ಮೇಗೌಡ ಇವರಿಬ್ಬರ ನಡುವೆ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ತೀವ್ರ ಚರ್ಚೆ ಆರಂಭವಾಗಿದೆ. ಏಪ್ರಿಲ್ 26ರಂದು ಚುನಾವಣೆ ನಡೆದಿದ್ದು ಜೂನ್ 4ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಏಪ್ರಿಲ್ 26ರಂದು ಚುನಾವಣೆ ಆದ ನಂತರ ಇಬ್ಬರು ಅಭ್ಯರ್ಥಿಗಳು ಯಾವುದೇ ಮತದಾರರ ಕೈಗೆ ಸಿಗದೆ ತಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ತೊಡಗುವ ಮೂಲಕ ಒತ್ತಡದಿಂದ ಪಾರಾಗಿದ್ದಾರೆ. ಮಾಜಿ ಸಚಿವ ಹಾಗೂ ಮೈತ್ರಿ ಅಭ್ಯರ್ಥಿಯಾದ ವಿ ಸೋಮಣ್ಣರವರು ಚುನಾವಣೆ ನಂತರ ತುಮಕೂರು ಕಡೆಗೆ ಮುಖ ಮಾಡದೆ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ಮಾಜಿ ಸಂಸದ ಎಸ್ಪಿ ಮುದಾನ್ಮೇಗೌಡರವರು ತಮ್ಮ ಸ್ವಗ್ರಾಮ ಹೆಬ್ಬೂರಿನಲ್ಲೇ ಉಳಿದುಕೊಂಡಿದ್ದು ಅಲ್ಲಿಗೆ ಬರುವ ಮತದಾರರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಚುನಾವಣೆ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಾ ಅಭಿಪ್ರಾಯಗಳನ್ನು ಪಡೆಯಲು ಮುಂದಾಗಿದ್ದಾರೆ. ಜೂನ್ 4ರಂದು ಮತ ಎಣಿಕೆ ನಡೆಯಲಿದ್ದು ಈಗಾಗಲೇ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರು ಗೆಲುವು ಸಾಧಿಸುತ್ತಾರೆ ಎಂಬ ಚರ್ಚೆ ವಿಷಯವಾಗಿದೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲೆಂಬ ಲೆಕ್ಕಾಚಾರದಲ್ಲಿ ಮತದಾರರು ನಿರ್ಧಾರ ತೆಗೆದುಕೊಂಡ್ರೆ ಸೋಮಣ್ಣರವರು ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸುತ್ತಾರೆಂಬ ಲೆಕ್ಕಾಚಾರ ಕೇಳಿಬರುತ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅನುಷ್ಠಾನಕ್ಕೆ ತಂದ ಗ್ಯಾರಂಟಿ ಬಗ್ಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇದು ಮತವಾಗಿ ಪರಿವರ್ತನೆ ಹೊಂದಿದರೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಾನ್ಮೇಗೌಡರು ಸುಲಭವಾಗಿ ಗೆಲುವನ್ನು ಸಾಧಿಸಲಿದ್ದಾರೆ. ಒಟ್ಟಾರೆ ಇವರಿಬ್ಬರಲ್ಲಿ ಯಾರಿಗೆ ವಿಜಯದ ಮಾಲೆ ಬೀಳಬಹುದೆಂದು ಲೆಕ್ಕಾಚಾರ ಹಾಕಲಾಗ್ತಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಗರದ ಶಿರಾ ರಸ್ತೆಯ ಶ್ರೀದೇವಿ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯ ಪ್ರವೇಶಾತಿ ಮತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆಯ ಕುರಿತಂತೆ ಸುದ್ದಿಗೋಷ್ಠಿ ಆಯೋಜಿಸಿದ್ದು, ಶಿಷ್ಯ ವೇತನ ಹಾಗೂ ಹೊಸ ಪ್ರವೇಶಾತಿಗಳ ಬಗ್ಗೆ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥರಾದ ಡಾಕ್ಟರ್ ಎಂಆರ್ ಉಲಿನಾಯ್ಕರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಕಾಲೇಜಿನ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಇದೇ ತಿಂಗಳ 19ರಂದು ಬೇಸ್ ಸ್ಕಾಲರ್ಶಿಪ್ ಟೆಸ್ಟ್ ನಡೆಸಲಾಗುತ್ತಿದ್ದು ಈಗಾಗಲೇ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾವಣಿಯಾಗಿದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತಿದ್ದು ಪ್ರತಿ ವರ್ಷವೂ ಹಲವಾರು ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ. ಈ ಸಂಸ್ಥೆಯಿಂದ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ಎಂಬಿಎ ಶಿಕ್ಷಣ ಪಡೆದಿದ್ದು ಭಾರತ ಮತ್ತು ವಿಶ್ವದಾದ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉನ್ನತ ಉದ್ಯೋಗ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯಾಸಂಗಕ್ಕೆ ಅಗತ್ಯವಾದ ಉತ್ತಮ ವಾತಾವರಣವನ್ನು ಕಲ್ಪಿಸಲಾಗಿದೆ. ಈ ಸಂಸ್ಥೆಯ ಮೂಲ ಉದ್ದೇಶ ಜಿಲ್ಲೆ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದರು. ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟು 4 ವರ್ಷ ಅವರಿಗೆ ನಾವು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ.
ಇದೊಂದು ಸುಮಾರು ಒಂದು 10 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಸಮಾಜದಲ್ಲಿ ಬಡವರು ಮತ್ತು ಯಾರಿಗೆ ಓದಲಿಕ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳು ಈ ಒಂದು ಬೆಸ್ಟ್ ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಓದಿ ಮತ್ತು ಪ್ರತಿಷ್ಠಿತ ಕಂಪನಿಗಳಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಚೇರ್ಮನ್ನ ದೇ ರಿಮೆಂಬರ್ ಫಾರ್ ದ ಸರ್ವಿಸ್ ಫಾರ್ ದ ಅಪರ್ಚುನಿಟಿ ಗಿವನ್ ಫಾರ್ ದೆಮ್ ಫಾರ್ ದ ಫ್ರೀ ಎಜುಕೇಷನ್ ಇನ್ ಇಂಜಿನಿಯರಿಂಗ್. ಅದೇ ರೀತಿ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಎಂಟೆಕ್ ವಿಭಾಗದಲ್ಲಿ ಒಂದು ಮೀಟಿಂಗ್ ರ್ಯಾಂಕ್ ಕೂಡ ಬಂದಿದೆ. ಮಂಜುಶ್ರೀ ಎನ್ನ ವಿದ್ಯಾರ್ಥಿ 2nd ರ್ಯಾಂಕನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಎಂಟೆಕ್ ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ ಮತ್ತು ಉತ್ತಮವಾದ ಕಲಿಕೆ ವಾತಾವರಣ ಇದೆ. ಅಕಾಡೆಮಿಕ್ ರಿಸಲ್ಟ್ಸ್ ಆರ್ ಎಕ್ಸಲೆಂಟ್. MBAನಲ್ಲೂ ಒಂದು ರ್ಯಾಂಕ್ ಬಂದಿದೆ. ಸಿವಿಲ್ ಇಂಜಿನಿಯರಿಂಗಲ್ಲೂ ಹಿಂದಿನ ವರ್ಷಗಳಲ್ಲಿ ರ್ಯಾಂಕ್ ಬಂದಿದೆ. ಒಂದು ಹೊಲಿಸ್ಟಿಕ್ ಅಪ್ರೋಚ್ ಫಾರ್ ದ ಎಜುಕೇಷನ್ ಆ ಥರ ಒಂದು ಎನ್ವಿರಾನ್ಮೆಂಟು ಈ ಕಾಲೇಜಿನಲ್ಲಿ ಗುರುತಿಸಲಾಗ್ತಿದೆ. ಅದೇ ರೀತಿ ಪ್ಲೇಸ್ಮೆಂಟು ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ MNC ಕಂಪನಿಗಳಲ್ಲಿ ಅದು ಬೆಂಗಳೂರು ಇರ್ಬೋದು ಅದರ್ ಮೆಟ್ರೋ ಸಿಟೀಸ್ ಇರ್ಬೋದು ಅಲ್ಲೆಲ್ಲ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳು ವೈಸ್ ಪ್ರೆಸಿಡೆಂಟು CEO ಕೇಡರಲ್ಲಿ ಈಗ ತಮ್ಮ ಸೇವೆಯನ್ನು ವಿವಿಧ MNCಗಳಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಶುಭ ಹಾರೈಸ್ತೀವಿ ಮತ್ತು ಈ ಒಂದು ಟೆಸ್ಟ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಾವು ಶ್ರೀದೇವಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ಮಾತನಾಡಿ, ಪದವೀಧರರಾಗಿ ಹೊರಬರುವ ವಿದ್ಯಾರ್ಥಿಗಳಿಗೆ ಕಾಲೇಜಿನ ವತಿಯಿಂದ ವ್ಯಕ್ತಿತ್ವ ವಿಕಸನ, ಸಂವಹನ ಕೌಶಲ್ಯ, ಸಾಫ್ಟ್ ಸ್ಕಿಲ್ಸ್ ತರಬೇತಿ ನೀಡಿ ಅರ್ಹ ವಿದ್ಯಾರ್ಥಿಗಳಿಗೆ 90% ಉದ್ಯೋಗಗಳನ್ನು ನೀಡುತ್ತಾ ಬಂದಿದೆ. ಹಾಗೂ ಕಾಲೇಜಿನಿಂದ ಗ್ರಾಜ್ಯುವೇಷನ್ ಡೇ ದೀಕ್ಷಾಂತ 24 ಘಟಿಕೋತ್ಸವ ಕಾರ್ಯಕ್ರಮವನ್ನ ಇದೇ ತಿಂಗಳ 23ರಂದು ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಸಮಾರಂಭದ ಮುಖ್ಯ ಅತಿಥಿಗಳಾಗಿ ವಿಕ್ಟರ್ ಸುಂದರ್ ರಾಜ್ ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಈ ರೀತಿ 9 ವಿವಿಧ ಬ್ರಾಂಚ್ಗಳಲ್ಲಿದೆ. ಈಗಾಗಲೇ ಹೇಳಿದಂಗೆ ಡೈರೆಕ್ಟರ್ ಮತ್ತು ಚೇರ್ಮನ್ ಸರ್ ಹೇಳಿದಾಗೆ 1-10 ರ್ಯಾಂಕ್ ಬಂದವರು ಪೂರ್ಣದಲ್ಲಿ ಯಾವುದೇ ರೀತಿ ಒಂದೊಂದು ಸೀಟ್ನ ಫ್ರೀಯಾಗಿ ಕೊಡ್ತೇವೆ, ಅವ್ರು ಯಾವುದೇ ಮಾಡಲ್ಲ, ಅವರು ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಅಲ್ಲಿ ತಗೋದು. ಈ ಟೆಸ್ಟ್ ಏನು ಮಾಡ್ತಾ ಇದೀವಿ, ಇದು ಸ್ಕಾಲರ್ಶಿಪ್ ಕಮ್ ಅಡ್ಮಿಷನ್ ಟೆಸ್ಟ್ ಅನ್ನೋದು, ಇದು ಪ್ಯೂರ್ಲಿ ಫಾರ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂದರೆ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಅಡ್ಮಿಷನ್. ಈಗ ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ, ಈ ಪರೀಕ್ಷೆ ಬರೆದ ನಂತರ ಅವರು ಹಾಗಾದ್ರೆ CET ಬರ್ತಿದೆ ಏನಾಗುತ್ತೆ, ಗೌರ್ಮೆಂಟ್ ಕೈಯಿಂದ ಬಂದ CET ಬಂದು ನಮ್ಮ ಪರೀಕ್ಷೆ ಈಗ ನಮ್ಮ ಸ್ಕಾಲರ್ಶಿಪ್ ಟೆಸ್ಟ್ ನಾಳೆ ಬರೆದು CET ಬರ್ತೀನಿ ಅಂತಂದ್ರೆ ತೊಂದರೆ ಇಲ್ಲ. ಇದ್ರ ಬಗ್ಗೆ ನಾನು ಮುಂಚೆ ಇನ್ನೊಂದು ಬಗ್ಗೆ ಹೇಳಬೇಕು. ನಮ್ಮಲ್ಲಿ ಇವಾಗ ಪ್ರತಿ ವರ್ಷ ಇದು ಸುಮಾರು 2 ವರ್ಷದಿಂದ ಶುರು ಮಾಡಿದ್ದೇವೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಾವು ಒಂದು ಸ್ಕಿಲ್ ಲ್ಯಾಬ್ ಅಂದರೆ ತರಬೇತಿ ಕೊಡ್ತೇವೆ ಯಾವುದೋ ಒಂದು ಪರಿಣಿತಿಯ ಒಂದು ಸ್ಕಿಲ್ ಲ್ಯಾಬಲ್ಲಿ ಅದನ್ನು ಚಾಲು ಮಾಡಿದ್ದೇವೆ. ಅದಕ್ಕೆ ಸೆಂಟರ್ ಫಾರ್ ಎಮರ್ಜಿಂಗ್ ಟೆಕ್ನಾಲಜೀಸು, CET ಇನ್ನೋವೇಷನ್ಸು, ಸೆಂಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ 3 ಭಾಗಗಳಲ್ಲಿ ಅವರಿಗೆ ಟ್ರೈನಿಂಗ್ ಆಗುತ್ತೆ. ಇದರಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಈ ಟ್ರೈನಿಂಗ್ಗೆ ಯೂನಿವರ್ಸಿಟಿಯವರೇ 10,000 ರೂಪಾಯಿ ನಿಗದಿ ಮಾಡಿರ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಫೀ ಅಂತ. ನಮ್ಮಲ್ಲೇ ಸ್ಕಾಲರ್ಶಿಪ್ ಟೆಸ್ಟ್ ಬರೆದು CET ಒಳ್ಳೆ ರ್ಯಾಂಕ್ ತೊಗೊಂಡು ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡ್ರೆ ನಮ್ಮ ಸ್ಕಾಲರ್ಶಿಪ್ ಟೆಸ್ಟ್ ಬರೆದಿದ್ದರ ಒಂದು ಪರಿಣಾಮವಾಗಿ ಅದರ ರೆಕಗ್ನಿಷನ್ಗೋಸ್ಕರ ಅವ್ರು ಕೊಡಬೇಕಾಗಿರುವಂಥ 10,000 ರೂಪಾಯಿಗಳ ಸ್ಕಿಲ್ ಡೆವಲಪ್ಮೆಂಟ್ ಫೀ ಏನಿದೆ ಅದನ್ನು ನಾವು ವೇವಾಫ್ ಮಾಡ್ತೀವಿ. ಅದು ಇನ್ನು ಸುದ್ದಿಗೋಷ್ಠಿಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ MR ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಶ್ರೀದೇವಿ ಸಂಸ್ಥೆಯ ಆಡಳಿತಾಧಿಕಾರಿಯಾದ TV ಬ್ರಹ್ಮದೇವಯ್ಯ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MC ಕೃಷ್ಣ, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್ ಭಾಗವಹಿಸಿದ್ದರು. ಅಂಜನ್ ಕುಮಾರ್, ಅಮೋಕ್ TV, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಶಂಕರ ಮಠದ ಬಳಿ ಇರುವ JK ಕಂಪ್ಯೂಟರ್ನಲ್ಲಿ ನಕಲಿ ಯೂಸರ್ ID ಬಳಸಿ ನಕಲಿ ಆಧಾರ್ ಕಾರ್ಡ್ ಮಾಡಲಾಗ್ತದೆ ಅಂತ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ IDCIS ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕಚೇರಿ ಆಧಾರ್ ಸಮನ್ವಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೈಬರ್ ಸೆಂಟರ್ನಲ್ಲಿ ಪರಿಶೀಲನೆ ನಡೆಸಿದ ವೇಳೆ ಸರ್ಕಾರಿ BSNL ಲಾಗಿನ್ ಬಳಸಿ ಆಧಾರ್ ಕಾರ್ಡ್ ಮಾಡುವುದು, ತಿದ್ದುಪಡಿ ಹಾಗೂ ಇತರೆ ಸೇವೆಗಳನ್ನು ನೀಡುತ್ತಿದ್ದ ಎನ್ನಲಾಗುತ್ತಿದ್ದು, ಸೈಬರ್ ಸೆಂಟರ್ ಮಾಲೀಕ ಮಧು ಎಂಬುವರನ್ನ ಪ್ರಶ್ನಿಸಿದಾಗ, ಬಿಹಾರ್ ಮೂಲದ ಜಾಲವೊಂದು 25,000 ಹಣ ಪಡೆದ ಆಧಾರ್ ಕಾರ್ಡ್ ಮಾಡುವ ಲಾಗಿನ್ ಮಾಡಿಕೊಟ್ಟಿದ್ದರು ಎಂದು ತಿಳಿಸಿದರು. ಹೊಸ ಆಧಾರ್ ಕಾರ್ಡ್ ತಿದ್ದುಪಡಿ ಸೇರಿದಂತೆ ಆಧಾರ್ ಸೇವೆಗಳಿಗೆ 300-500 ರೂಪಾಯಿ ಪಡೆಯುತ್ತಿದ್ದರು ಎನ್ನಲಾಗುತ್ತಿದ್ದು, JK ಕಂಪ್ಯೂಟರ್ ಸೈಬರ್ ಸೆಂಟರ್ನಲ್ಲಿ ಬಳಸುತ್ತಿದ್ದ ಡೆಸ್ಕ್ಟಾಪ್, ಪ್ರಿಂಟರ್, ಮಾನಿಟರ್, ಕೋಸೆಂಟ್ ಫಿಂಗರ್, ಪ್ರಿಂಟರ್ ಬಾಕ್ಸ್, ಕೋಜಲ್ ಐರಿಸ್, ಲಾಗಿನ್ ಕ್ಯಾಮರಾ ವಶಪಡಿಸಿಕೊಳ್ಳಲಾಗಿದೆ.
ರೇಷನ್ ಕಾರ್ಡ್ ಟೋಕನ್ ಕೊಡೋದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಆಫೀಸ್ ಅಲ್ಲಿ ಇರ್ತಾರೆ ಅಷ್ಟು ಕ್ಯೂ ಇರೋದು ಸರ್ ಇರೋದು ಭಯಂಕರ ಅಂದ್ರೆ ಎಷ್ಟು ಎಷ್ಟು ತಿದ್ದುಪಡಿ ಮಾಡೋದು ಆಧಾರಲ್ಲಿ ಎಷ್ಟು ತಿದ್ದುಪಡಿ ಮಾಡೋದು ಅದನ್ನ ಎಡಿಟ್ ಮಾಡಿ ಪ್ರಿಂಟ್ ಕೊಡೋದು ಆ ರೀತಿ ಎಲ್ಲ ಮಾಡ್ತೇವೆ ಮದುವೆ ಕಂಪ್ಲೀಟ್ ಕೊಡ್ತೀವಿ ಸರ್ ಅದೇ ನಿರ್ದಿಷ್ಟವಾಗಿ ಯಾವ ಲೊಕೇಶನ್ ಅಂತ ಗೊತ್ತಿಲ್ಲ ಲೊಕೇಶನ್ ಏನಿದೆ ಅದು ಬಸ್ಕೊಳ್ಬೇಕಲ್ವಾ ಲೋಕಲ್ ಲೊಕೇಶನ್ ಏನಿದೆ ಮತ್ತೆ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.